ಮಕ್ಕಳನ್ನು ಈ ಸಮಯದಲ್ಲಿ ಹರಾಸ್ ಮಾಡಿಕೊಂಡಿದ್ರೆ ಮಾನವೀಯತೆಯಲ್ಲಿ ಇರುತ್ತದೆ? ಇದರ ಬಗ್ಗೆ ನಮಗೆ ಯಾವುದು ಲಿಖಿತವಾಗಿ ಕಂಪ್ಲೇಂಟ್ ಬರಲಿಲ್ಲ, ಬಂದರೆ ನಾವು ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಬೇಕು. ಫಿಫ್ತ್ ಆರ್ಡರಿಂದ ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ, ಅದು ಕೂಡ 9th-10th. ನಾವು ಕಟ್ಟೆಚ್ಚರದಿಂದ ಇರಬೇಕು ಹಾಗೂ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅನ್ನು ಪಾಲಿಸಲೇಬೇಕು. ರಾಜ್ಯದಲ್ಲಿ ಕೊರೋನಾ ಪಾಸಿಟಿವ್ ಕೇಸ್ಗಳ ಸಂಖ್ಯೆ ತಗ್ಗಿದೆಯಾದರೂ ಸೋಂಕಿನ ಅಪಾಯದಿಂದ ಸಂಪೂರ್ಣವಾಗಿ ಇನ್ನೂ ಯಾರೂ ಸುರಕ್ಷಿತರಲ್ಲ. ಇನ್ನು ಕೊರೋನಾ 3ನೇ ಅಲೆ ಮತ್ತಷ್ಟು ಅಪಾಯಕಾರಿಯಾಗಿ ಇರಲಿದೆ ಎಂದು ಸರ್ಕಾರ ಎಚ್ಚರಿಕೆ ನೀಡಿದೆ. ಹೀಗಾಗಿ ಕೋವಿಡ್ 3ನೇ ಅಲೆ ಎದುರಿಸಲು ಜಿಲ್ಲಾಡಳಿತಕ್ಕೆ ವೈದ್ಯಕೀಯ ಸಲಕರಣೆಗಳ ಅವಶ್ಯಕತೆ ಇದೆ. ಮಿಟ್ಸುಬಿಷಿ ಹೆವಿ ಇಂಡಸ್ಟ್ರೀಸ್ ವಿಎಸ್ಟಿ ಡೀಸೆಲ್ ಎಂಜಿನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಜಿಲ್ಲಾಡಳಿತಕ್ಕೆ ವೈದ್ಯಕೀಯ ಸಲಕರಣೆಗಳನ್ನು ವಿತರಣೆ ಮಾಡಿದೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸುಮಾರು 80 ಲಕ್ಷ ಮೌಲ್ಯದ ಮಲ್ಟಿ ಪ್ಯಾರಾ ಮಾನಿಟರ್ಸ್, ಪೋರ್ಟಬಲ್ ಎಕ್ಸ್ರೇ ಮಿಷಿನ್ಸ್ ಹಾಗೂ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ವೈದ್ಯಕೀಯ ಸಲಕರಣೆಗಳನ್ನು ಜಿಲ್ಲಾಧಿಕಾರಿ ಬಗಾದಿ ಗೌತಮ್ ಹಸ್ತಾಂತರ ಮಾಡಿಕೊಂಡ್ರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಸಿ ಬಗಾದಿ ಗೌತಮ್ ಅವರು, ಕೊರೋನಾ 3ನೇ ಅಲೆ ತಡೆಗಟ್ಟಲು ಜಿಲ್ಲಾಡಳಿತ ಸರ್ವಸಿದ್ಧವಾಗಿದ್ದು ಅಗತ್ಯವಿರುವ ವೈದ್ಯಕೀಯ ಸಲಕರಣೆ ಔಷಧಿಗಳ ದಾಸ್ತಾನಿದೆ. ಗಡಿಭಾಗದ ಚೆಕ್ಪೋಸ್ಟ್ಗಳಲ್ಲಿ ಹೆಚ್ಚಿನ ಮಟ್ಟದ ತಪಾಸಣೆ ನಡೆಸುತ್ತಿದ್ದೇವೆ. ಪ್ರತಿದಿನ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ನಾಳೆ ನಾನು ಕೂಡ ಚೆಕ್ಪೋಸ್ಟ್ಗಳ ಪರಿಶೀಲನೆ ಮಾಡುತ್ತೇನೆ. ವೀಕೆಂಡ್ ಲಾಕ್ಡೌನ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸರ್ಕಾರದ ಮುಂದಿನ ಆದೇಶದವರೆಗೂ ವೀಕೆಂಡ್ ಲಾಕ್ಡೌನ್ ಮುಂದುವರೆಯಲಿದ್ದು, ಸಾರ್ವಜನಿಕರು ಈ ಬಗ್ಗೆ ಎಚ್ಚರಿಕೆ ವಹಿಸಿ ಕೊರೋನಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಮನವಿ ಮಾಡಿದರು. ನಮಸ್ಕಾರ. ಮೈಸೂರು ಜಿಲ್ಲೆಯಲ್ಲಿ ಕೋವಿಡ್-19 ತಡೆಗಟ್ಟುವ ನಿಟ್ಟಿನಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ಮೈಸೂರಿನಲ್ಲಿ ಇರುವಂಥ ಮಿಟ್ಸುಬಿಷಿ ಹೆವಿ ಇಂಡಸ್ಟ್ರೀಸ್ ಅವರು ಇವತ್ತು ಸುಮಾರು 80 ಲ್ಯಾಕ್ಸ್ ಅಷ್ಟು ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಮಲ್ಟಿ ಪ್ಯಾರಾ ಮಾನಿಟರ್ಸ್, ECG ಮೆಷಿನ್ಸ್, ಪೋರ್ಟಬಲ್ ಎಕ್ಸ್ರೇ ಮೆಷಿನ್ಸ್, HFNC ಮೆಷಿನ್ ಹಾಗೂ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಸಹ ಇವೆ. ಸೊ ಇವನ್ನು ನಮ್ಮ ಸ್ಥಳೀಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ನಮ್ಮ ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರನ್ನು ಇನ್ನೂ ಬಲಪಡಿಸುವ ನಿಟ್ಟಿನಲ್ಲಿ ಇವನ್ನು ನಾವು ಉಪಯೋಗಿಸ್ತೀವಿ. ಹಾಗೂ ನಮಗೆ ಈ ಸಹಕಾರ ನೀಡಿರುವಂಥ ಮಿಟ್ಸುಬಿಷಿ ಹೆವಿ ಇಂಡಸ್ಟ್ರೀಸ್ ಅವ್ರಿಗೆ ಧನ್ಯವಾದಗಳು ಅರ್ಪಿಸುತ್ತೆ. ಕೋವಿಡ್ ಕಾಯಿಲೆ ಏನಿದೆ, ಶಿಸ್ತುನಿಂದ ಇರುವವರಿಗೆ ಇದು ಬರುವುದು ತುಂಬ ಕಷ್ಟ ಸಾಧ್ಯ. ಬರುವುದಿಲ್ಲ ಅಂತ ಹೇಳುವುದಿಲ್ಲ, ತುಂಬ ಕಷ್ಟ ಸಾಧ್ಯ. ಆದರೆ ಮಾಸ್ಕ್ ಹಾಕ್ಕೊಳ್ಳದೆ ಓಡಾಡಿದರೆ ತುಂಬ ಸುಲಭವಾಗಿ ಬರುತ್ತದೆ. ಸೊ ಅದರಿಂದ ಸರ್ಕಾರದಿಂದ ಪದೇ ಪದೇ ICU ಆ್ಯಕ್ಟಿವಿಟೀಸ್ ಕೂಡ ಮಾಡಲಾಗ್ತಾ ಇವೆ. ಅದರ ಹಿನ್ನೆಲೆಯಲ್ಲಿ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರನ್ನು ಪಾಲಿಸಿದರೆ ನಾವು 3rd wave ತಡೆಗಟ್ಟಲಿಕ್ಕೆ ಆಗುತ್ತದೆ. ಪಾಲಿಸದೇ ಇದ್ದರೆ ಇಟ್ ವಿಲ್ ಬಿ ಓನ್ಲಿ ಅ ಮ್ಯಾಟರ್ ಆಫ್ ಟೈಮ್. ಈಗಾಗಲೇ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರವರಿಂದ DDPU ಅವರನ್ನು DDPA ಅವರನ್ನು ಕರೆದು ಎಲ್ಲ ಮೀಟಿಂಗ್ ಮಾಡಿದ್ವಿ, ಎಲ್ಲ ನಿರ್ದೇಶನಗಳನ್ನು ನೀಡಿದ್ವಿ. ಅಡ್ಮಿಷನ್ಗೋಸ್ಕರ ನೀವು ಹೇಳಿದಂಗೆ ಅಲ್ಲಿ ಇಲ್ಲಿ ಒಂದೆರಡು ಕಡೆ ಹುಡುಗರು ಗುಂಪಾಗಿ ಸೇರ್ತಾ ಇರ್ಬೋದು, ಹಾಗೆ ಸೇರಬಾರ್ದು. ಇದು ನಮ್ಮ ಗಮನಕ್ಕೆ ಬರಲಿಲ್ಲ. ನಾವು ಮಹಾರಾಜ ಕಾಲೇಜ್ ಅವರ ಪ್ರಿನ್ಸಿಪಲ್ಸ್ಗೆ ಕೂಡಲೇ ಮಾತಾಡಿ ಇದನ್ನು ತಡೆಗಟ್ಟಲಿಕ್ಕೆ ನಿರ್ದೇಶ ಅಂದರೆ ಪೂರ್ವ ಸಿದ್ಧತೆ ಕೆಲಸಗಳು ಏನಾದರೂ ಇದ್ದರೆ ಮಾಡ್ಕೊಳ್ತಾರೆ. ಈಗ ಪ್ರತಿ ಸ್ಕೂಲ್ನಲ್ಲಿ ಲೀಡರ್ಸ್ ಇರ್ತಾರೆ, ಪ್ರತಿ ಕ್ಲಾಸ್ನಲ್ಲಿ ಮಾನಿಟರ್ಸ್ ಅವರಿವರು ಇರ್ತಾರೆ, ಕೆಲವರು ವಿವಿಧ ಕಮಿಟಿಗಳಲ್ಲಿ ಇರುವವರು ಇರ್ತಾರೆ. ಅಂತ ಪೂರ್ವ ಸಿದ್ಧತೆಗೋಸ್ಕರ ಹೋಗ್ತಾ ಇರ್ಬೋದು. ಬಟ್ 23rd ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ, ಅದು ಕೂಡ 9th-10th. ಇವೆಲ್ಲ ವಸ್ತುಗಳು ಏನು ಬರ್ತಾ ಇವೆ, ಇವು ನಾವು 3ನೇ ಅಲೆ ತಡೆಗಟ್ಟಲಿಕ್ಕೇ ಬಳಸ್ತಾ ಇದ್ದೀವಿ. ಅಂದರೆ ನಮ್ಮ ಕಡೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ಎಲ್ಲೆಲ್ಲಿ ಹೆಚ್ಚು ಬಲಪಡಿಸಲಿಕ್ಕೆ ಆಗುತ್ತದೆ ಅಂಥ ಕಡೆ ಇವನ್ನು ಬಳಸ್ತಾ ಇದ್ದೀವಿ. 3ನೇ ಅಲೆ ತಡೆಗಟ್ಟಲಿಕ್ಕೆ ನಾವು ಈಗಾಗಲೇ ಸರ್ವಸಿದ್ಧವಾಗಿದ್ದೀವಿ. ನಮಗೆ ಬೇಕಾಗಿರುವ ಇನ್ಫ್ರಾಸ್ಟ್ರಕ್ಚರ್, ಬೇಕಾಗಿರುವ ಔಷಧಿಗಳು ಹಾಗೂ ಬೇಕಾಗಿರುವ ಡಾಕ್ಟರ್ಸ್ಗಳು ಎಲ್ಲ ಕೂಡ ನಮ್ಮ ಕಡೆ ಇದ್ದಾರೆ ಹಾಗೂ ನಾವು ಸರ್ವಸಿದ್ಧವಾಗಿದ್ದೀವಿ. ಪೋಸ್ಟ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರ ನಿರ್ದೇಶನದಂತೆ ರೆಗ್ಯುಲರ್ ಆಗಿ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಹೋಗ್ತಾ ಇದ್ದಾರೆ. ಅದು ಅಲ್ಲದೆ ನಿನ್ನೆ SP ಅವರು ಹೋಗಿದ್ದಾರೆ, IG ಅವರು ಹೋಗಿದ್ದಾರೆ, ನಾನು ಕೂಡ ಇವತ್ತು ನಾಳೆ ಕೂಡ ಹೋಗ್ಲಿಕ್ಕೆ ನೋಡ್ತಾ ಇದ್ದೀವಿ. ಸೊ ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತಾ ಇದ್ದೀವಿ ಹಾಗೂ ತುಂಬ ಕಟ್ಟುನಿಟ್ಟಾಗಿ
ಅಲ್ಲಿ ನಿಯಂತ್ರಣ ಕ್ರಮಗಳನ್ನು ಕೈಗೊಂಡಿದೆ. ಈಗ ನಾಗರಿಕರು ಎಲ್ಲರೂ ಮಾಸ್ಕ್ ಹಾಕ್ಕೊಂಡು ಹಾಗೂ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರನ್ನು ಪಾಲಿಸಿದರೆ ಕೊರೋನಾ ದಿನ ದಿನ ಕಡಿಮೆ ಆಗುತ್ತದೆ. ನಾಗರಿಕರು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರನ್ನು ಪಾಲಿಸದೆ ಮಾಸ್ಕ್ ಹಾಕ್ಕೊಳ್ಳದೆ ಓಡಾಡಿದರೆ ಪುನಃ ಹೆಚ್ಚು ಆಗ್ಬೋದು. ಸೊ ಕಡಿಮೆ ಆಗಿದೆ ಅಂತ ನಾವು ರಿಲ್ಯಾಕ್ಸ್ ಆಗಬಾರ್ದು. ಇದು ನಿಮಗೆ ಗೊತ್ತಿದೆ, ನಮ್ಮ ಸುತ್ತೂ ಇರುವ ತುಂಬ ಜಿಲ್ಲೆಗಳಲ್ಲಿ ಕೋವಿಡ್ ಪಾಸಿಟಿವಿಟಿ ರೇಟ್ಸ್ ಆರ್ ಅರೌಂಡ್ 3-5%. ನಾವು ಅದನ್ನು ಗಮನಿಸ್ಕೋಬೇಕು. ನಾವು ಕಟ್ಟೆಚ್ಚರದಿಂದ ಇರಬೇಕು ಹಾಗೂ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರನ್ನು ಪಾಲಿಸಲೇಬೇಕು. ಮುನ್ಸಿಪಲ್ ಕಮಿಷನರ್ ಅವ್ರಿಗೆ ಮಾತಾಡ್ತೀನಿ, ಹೆಚ್ಚಿನ ಫೋರ್ಸನ್ನು ಅಲ್ಲಿ ಡಿಪ್ಲಾಯ್ ಮಾಡಿಸಿ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್. ಈಗ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಪಾಲಿಸೋದ್ರ ಬಗ್ಗೆ ಯಾರಿಗೂ ಮಾಹಿತಿಯ ಲೋಪವಿಲ್ಲ, ಎಲ್ಲರಿಗೂ ಮಾಹಿತಿ ಇದೆ. ಸೊ ಅವರು ಅವರ ಶಿಸ್ತಿನಿಂದ ಅದು ಪಾಲಿಸಬೇಕಾಗುತ್ತದೆ. ಈಗ ನಮ್ಮನ್ನು ನೀವು ಯಾರು ಮಾಸ್ಕ್ ಇಲ್ಲದೆ ನಾವು ನೋಡಲಿಲ್ಲ ಅಂತ ಅನ್ಕೊಳ್ತೀನಿ. ಜನ ಕೂಡ ಹಾಗೆ ಅವರವರು ಶಿಸ್ತಿನಿಂದ ಅವರು ಇರಬೇಕು. ಕೋವಿಡ್ ಕಾಯಿಲೆ ಏನಿದೆ, ಶಿಸ್ತಿನಿಂದ ಇರುವವರಿಗೆ ಇದು ಬರುವುದು ತುಂಬ. ಇದರ ಬಗ್ಗೆ ನಮಗೆ ಯಾವುದು ಲಿಖಿತವಾಗಿ ಕಂಪ್ಲೇಂಟ್ ಬರಲಿಲ್ಲ, ಬಂದರೆ ನಾವು ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ತೀವಿ. ಸರ್ಕಾರಿ ಆದೇಶಗಳು ಏನಿವೆ ಅದು ಎಲ್ಲರೂ ಪಾಲಿಸಲೇಬೇಕು. ಅದೇ ಹೇಳ್ತಾ ಇದ್ದೀನಿ, ಅಂಥ ಕಂಪ್ಲೇಂಟ್ಸ್ ನಮ್ಮ ಕಡೆ ಇನ್ನೂ ಬರಲಿಲ್ಲ. ನಾನು ಪ್ರತಿದಿನ ಆಫೀಸ್ನಲ್ಲಿ ಲಭ್ಯವಿರ್ತಾ ಇದ್ದೀನಿ, ಯಾವುದು ಬರಲಿಲ್ಲ. ಬಂದರೆ ನಾವು ಇಮಿಡಿಯೇಟ್ಲಿ DDPA ಅಥವಾ BO ಅವರನ್ನು ಕಲಿಸಿ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಸರ್ಕಾರಿ ನಿರ್ದೇಶನಗಳನ್ನೇ ಅವರು ಕೆಲಸ ಮಾಡಬೇಕು. ಖಾಸಗಿ ಶಾಲೆಗಳು ಕೂಡ ಸರ್ಕಾರ ನೀತಿ ನಿಯಮಗಳಿಗೆ ಒಳಪಟ್ಟಿರುತ್ತವೆ, ಅವೇನು ಸ್ವತಂತ್ರವಾಗಿ ವ್ಯವಹರಿಸ್ತಾ ಇಲ್ಲ ಅವರು. ಸೊ ಅಂಥ ಅವರು ಯಾರಾದರೂ ಹೆರಾಸ್ಮೆಂಟ್ ಮಾಡ್ತಾ ಇದ್ದರೆ ಅವ್ರ ಮೇಲೆ ಕಟ್ಟುನಿಟ್ಟ ಕ್ರಮ ಕೈಗೊಳ್ತೀವಿ. ಡೆಫಿನೆಟ್ಲಿ ಅಷ್ಟೇ. ಈಗ ಮಕ್ಕಳನ್ನು ಈ ಸಮಯದಲ್ಲಿ ಹೆರಾಸ್ ಮಾಡಿಕೊಂಡಿದ್ರೆ ಮಾನವೀಯತೆಯಲ್ಲಿ ಇರ್ತದೆ?